le liriche, diga BJP netrutva da kendra sarkara matte yen double engine sarkara anta kartive rajya sarkara ivattu kalada 4 tinglinda ivaru nisabdavagi idru karana 5 rajyagala chunavanegala ondu parinamavagi ಜನಸಾಮಾನ್ಯರನ್ನ ವಾಲೈಸೋದೇ ಒಂದೇ ತಂತ್ರಗಾರಿಕೆ ಆಗಿತ್ತು. ಬಿಟ್ಟರೆ ಜನಗಳಿಗೆ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವರು ಖಂಡಿತ ಇಲ್ಲ. ಯಾವಾಗ 5 ರಾಜ್ಯಗಳ ಚುನಾವಣೆಗಳನ್ನ ಇವರು ಒಂದು ಕೋಮುವಾದನ ಬಳಸಿ ಇವರು ದ್ವೇಷ ಸಂಘರ್ಷಗಳಿಂದ ಕುಳಿತಕ್ಕಂಥ ಚುನಾವಣೆಗಳು ಮಾಡಿ ಗೆದ್ಕೊಂಡು ಬಂದ ಆ ವಾರದಲ್ಲಿ ಬೆಲೆ ಏರಿಕೆ ಅನ್ನೋ ಒಂದು ಭೂತ ಇವರ ನಿಜವಾದ ಒಂದು ಷಡ್ಯಂತ್ರ ಏನಿದೆ, ಇವರ ನಿಜವಾದ ಆಡಳಿತ ವ್ಯವಸ್ಥೆ ಏನಿದೆ ಅನ್ನೋದನ್ನ ತೋರಿಸಿದ್ದಾರೆ. ಬೆಲೆ ಏರಿಕೆ, ಪೆಟ್ರೋಲು ಸರಿಸುಮಾರು 10 ರೂಪಾಯಿ, ಡೀಸೆಲ್ಲು ಸರಿಸುಮಾರು ಅದು 10 ರೂಪಾಯಿ ಒಳಗಡೆ ಅದೂ ಸಹ ಜಾಸ್ತಿ ಆಗಿದೆ. ಜೊತೆಗೆ ಗ್ಯಾಸು 1000 ದಾಟೋಗಿ 1000 ಗಡಿ ಮೀರಿ ಹೋಗ್ತಾ ಇದೆ. ಇನ್ನು ಈ ಮೂರು ಐಟಮ್ ಈ ಮೂರು ಒಂದು ಪದಾರ್ಥಗಳು ಜಾಸ್ತಿ ಆದಮೇಲೆ ಇದು ಮುಗೀತು. ಇನ್ನು ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ದೇಶಾದ್ಯಂತ ಎಲ್ಲ ಜನಸಾಮಾನ್ಯರು ಬಳಸುವಂತ ಒಂದು ಅಗತ್ಯ ವಸ್ತುಗಳು ಗಗನಮುಟ್ಟ ಆಗಿದೆ. ಈಗ ಏನ್ ಮಾಡಬೇಕು ಭಾರತದಲ್ಲಿ, ರಾಜ್ಯದಲ್ಲಿ ಜನಸಾಮಾನ್ಯರು ಏನ್ ಮಾಡಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ತಾನೇ ಕರೋನಾ ಸಂಕಷ್ಟದಿಂದ ನಿಧಾನವಾಗಿ ಹೊರಬರ್ತಾ ಇದ್ದಾರೆ. ಈಗ ತಾನೇ ಮಕ್ಕಳುಗಳಿಗೆಲ್ಲ ಸ್ಕೂಲ್ಗೆ ಸೇರಿಸಿ ಸಾಲ ಮಾಡಿ ಸೋಲ ಮಾಡಿ ಆಸ್ತಿ ಮಾಡಿ ಸ್ಕೂಲ್ಗಳಿಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ಮತ್ತೆ ಈಗ ಈ ರೀತಿಯಾದ ಬೆಲೆ ಏರಿಕೆಯಾದ ಪರಿಣಾಮವಾಗಿ ಜನ ತತ್ರಿಸೋಗಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಇವರಿಗೆ ಜನಸಾಮಾನ್ಯರ ಮೇಲೆ ಒಂದು ಕಾಳಜಿ ಇದ್ರೆ ಅವರೊಂದು ಕೆಲಸ ಮಾಡಲಿ. ಇವತ್ತು ಎಷ್ಟು ಜನ ಈ ದೇಶದಲ್ಲಿ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ, ಒಂದು ಕಾರ್ಮಿಕ ವರ್ಗ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ಸರ್ಕಾರಿ ಖಾಸಗಿ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥ ನೌಕರರುಗಳಿಗೆ 10% ಸಂಬಳನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಪರವಾನಗಿಯನ್ನು ಹೊಡೆಸಿ ಗೆಜೆಟ್ ಮಾಡಿ ಆವಾಗ ಇವರು ಬೆಲೆ ಏರಿಕೆ ಮಾಡೋದಲ್ಲ ಅರ್ಥ ಇದೆ. ಸ್ವಾಮಿ ಬರ್ತಾ ಇರ್ತಕ್ಕಂಥ ಸಂಬಳದಲ್ಲಿ ಇವರು ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ಕೊಂಡು ಹೋದ್ರೆ ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ಹೇಗೆ ಜೀವನ ಮಾಡಬೇಕು? ಇವತ್ತು ಏನಿದೆ ಡಿಜಿಟಲೈಸೇಷನ್ ಅಂತ ಮಾಡಿ ಪ್ರತಿಯೊಬ್ಬ ನಾಗರಿಕನ ಜುಟ್ಟನ್ನು ಇಟ್ಕೊಂಡಿದ್ದಾರೆ ಇವರು. ಅವನೊಂದು 100 ರೂಪಾಯಿ ಸಂಪಾದನೆ ಮಾಡಿದ್ರು 100 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಿಟ್ಟೆ ಮುಂದೆ ಹೋಗ್ಬೇಕು. ಹಂಗಿರುವಾಗ ಹೇಗೆ ಈಗ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದ ಅಥವಾ ಈ ಬೆಲೆಗಳನ್ನ ನೋಡಿ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಂಡು ಜೀವನ ಮಾಡದ, ಬಾಡಿಗೆಗಳು ಕಟ್ಟದ, ಅಥವಾ ಏನಾದರೂ 10-6 ವರ್ಷಗಳ ಕಾಲ ಕೂಡಿಟ್ಕೊಂಡು ಮನೆ ಕಟ್ಟಬೇಕು ಅಂತ ಆಸೆ ಇವತ್ತು ಜೀವಂತವಾಗಿ ಇಟ್ಕೋಬೇಕಾ, ಅದನ್ನ ಸಾಯಿಸ್ಬಿಡ್ಬೇಕಾ, ಹೇಗೆ ಕುಟುಂಬನ ನಿರ್ವಹಣೆ ಮಾಡಬೇಕಾಗ್ತದೆ, ಹೇಗೆ ಮಕ್ಕಳುಗಳನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಓದಿಸಬೇಕಾಗ್ತದೆ, ಇವೆಲ್ಲ ಕಷ್ಟ ಆಗ್ತದೆ. ಇದು ನಿಜವಾಗ್ಲೂ ಇವತ್ತು ದೇಶದ ಜನ ಇದನ್ನ ಅಪ್ಕೊಬೇಕಾಗ್ತದೆ. ಇದರ ವಿರುದ್ಧವಾಗಿ ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಕಮಿಟಿ ಒಂದು ಹೋರಾಟಗಳನ್ನ ಸಂಘರ್ಷಗಳನ್ನ ಈ ನಾಳೆ ಅಲ್ಲ ನಾಳಿದ್ದು ನಾವು ಅದನ್ನ 11ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಫ್ರೀಡಮ್ ಪಾರ್ಕ್ ಹತ್ರ ಅಂದ್ಕೊಂಡಿದ್ದೀವಿ. ಆಯ್ತು, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಆ ಒಂದು ಜನಸಾಮಾನ್ಯರ ಧ್ವನಿಯಾಗಿ ಅವ್ರನ್ನ ಆಡಳಿತ ಪಕ್ಷದವ್ರನ್ನ ಪ್ರಶ್ನೆ ಕೇಳೋದು ಒಂದು ರೀತಿ ಅದು ಮಾಮೂಲಿ ನಮಗೆ ಬಿಡಿ. ಆದರೂ ನಾವು ಹೇಳ್ತೀವಿ ಕೇಳ್ತೀವಿ ಅನ್ನೋ ಪ್ರಶ್ನೆ ಅಲ್ಲ. ನೇರವಾಗಿ ಜನಸಾಮಾನ್ಯರಿಗೆ ಹೇಳೋದಿಷ್ಟೇ, ಇದೊಂದು ದೊಡ್ಡ ಮಟ್ಟದ ಕ್ರಾಂತಿ ಆಗಬೇಕು. ಯಾವ ರೀತಿ ಕ್ರಾಂತಿ? ಬೆಲೆ ಏರಿಕೆಗೆ ವಿರುದ್ಧವಾದಂತ ಒಂದು ತಿಳುವಳಿಕೆ ಕೊಡುವಂತ ಒಂದು ಎಚ್ಚರಿಕೆಯ ಒಂದು ಕ್ರಾಂತಿ ಈ ದೇಶದಲ್ಲಿ ಆದ್ರೂ ಮಾತ್ರ ಈ ಬೆಲೆ ಏರಿಕೆ ಕರಿವಣ ಹಾಕಕ್ಕಾಗತ್ತೆ, ಇಲ್ಲಾಂದ್ರೆ ಸತ್ಯವಾಗ್ಲೂ ಆಗಲ್ಲ. ಜನಸಾಮಾನ್ಯರು ಆಚೆ ಬರಬೇಕು, ಇದು ವಿರುದ್ಧ ನಿಂತ್ಕೊಬೇಕು. ಜೊತೆಗೆ ಈ ಬೆಲೆ ಏರಿಕೆ ಅನ್ನೋದನ್ನ ಮರೆಸಲಿಕ್ಕೋಸ್ಕರ ಇವತ್ತಿನ ದಿನಗಳಲ್ಲಿ ಬಿಜೆಪಿಯವರು ಒಂದು ವಶ ತಂತ್ರಗಾರಿಕೆಯ ಷಡ್ಯಂತ್ರಗಳನ್ನ ಎಣಿತಾ ಇದ್ದಾರೆ. ಏನು, ಒಂದು ಯುವ ಸಮುದಾಯನ ಸೆಳೆಯಲಿಕ್ಕೋಸ್ಕರ ಧರ್ಮ ಒಂದು ಕೋಮು ಸಂಘರ್ಷನ ಒಂದು ಸೃಷ್ಟಿ ಮಾಡಿ ಅವರ ಮನಸ್ಸುಗಳಲ್ಲಿ ವಿಷ ಬೀಜಗಳನ್ನ ಬಿತ್ತಿ ಅವ್ರನ್ನ ಸರಿದಾರಿಗೆ ಕರ್ಕೊಂಡು ಹೋಗೋದು ಬಂದು ಬೇರೆ ದಾರಿಗೆ ಹಿಡಿತಾ ಇದ್ದಾರೆ. ಇವತ್ತು ಈ ಯುವಕರು ಯುವಕರು ಈ ದೇಶದ ಸಂಪತ್ತು, ಈ ದೇಶದ ಬೆನ್ನೆಲುಬು, ಅವ್ರನ್ನ ಇವರು ದಾರಿ ತಪ್ಪಿಸೋ ದಿಕ್ಕು ತಪ್ಪಿಸೋ ಕೆಲಸಗಳು ಮಾಡ್ತಾ ಇದ್ದಾರೆ, ಇದನ್ನು ಸಹ ಖಂಡಿಸುವಂತ ಒಂದು ವಿಚಾರ. ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ಇವತ್ತು ಸುತ್ತಮುತ್ತ ತಮಿಳುನಾಡು ಇರ್ತಕ್ಕಂಥ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರಪ್ರದೇಶ ಇರ್ಬೋದು, ಕೇರಳದಲ್ಲಿ ಎಲ್ಲೂ ಇಲ್ಲದೇ ಇರ್ತಕ್ಕಂಥ ಕೋಮು ಸಂಘರ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹೂಡಿರ್ತಕ್ಕಂಥ ಎಷ್ಟೋ ಜನ ಬಂಡವಾಳ ಸಾಹಿಗಳು, ವಿಪ್ರೋ ಇರ್ಬೋದು ಅಥವಾ ಇನ್ಫೋಸಿಸ್ ಇರ್ಬೋದು, ಕಿರಣ್ ಮಜುಂದಾರ್ ಸಹ ಬಯೋಕಾನ್ ಸಂಸ್ಥೆಗಳಿರ್ಬೋದು, ಹೀಗೆ ಹಲವಾರು, ಮತ್ತೆ ನಂದನ್ ನೀಲಕ್ಕೇಣಿ ಅವರು ಇರ್ಬೋದು, ಹೀಗೆ ಸಾಕಷ್ಟು ಉದ್ಯಮಿಗಳು ಅಪಸ್ವರನ ಎತ್ತಾ ಇದ್ದಾರೆ. ಇದೇ ರೀತಿಯಾದ ಒಂದು ಬೆಳವಣಿಗೆ ರಾಜ್ಯದಲ್ಲಿ ನಡೆದ್ರೆ ನಾವು ಬಂಡವಾಳನ ಹಿಂತೆಗಿಬೇಕಾಗುತ್ತೆ, ಮತ್ತೆ ನಾವು ಬಂಡವಾಳನ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗುತ್ತೆ ಅಂತೇಳಿ ನಮಗೆ ಮುನ್ನೆಚ್ಚರಿಕೆಯನ್ನ ಕರಗಂಟೆಯನ್ನು ಕೊಟ್ಟಿದ್ದಾರೆ. ಹಾಗೆ ತೆಲಂಗಾಣದಲ್ಲಿ ಇರತಕ್ಕಂಥ KCR ಚಂದ್ರಶೇಖರ್ ನೇರವಾಗಿ ಹೇಳಿದರೆ ಏನಂತ, ನೀವು ಬಂಡವಾಳನ ಹಿಂದೆಕೊಂಡು ನೀವು ಹೈದರಾಬಾದ್ಗೆ ಬರಬಹುದು, ಆಂಧ್ರಪ್ರದೇಶಕ್ಕೆ ಬನ್ನಿ, ನಿಮ್ಗೆ ಎಲ್ಲಾ ರೀತಿಯಾದ ಸೌಕರ್ಯಗಳನ್ನ ನಾವು ಕೊಡ್ತೀವಿ ಅಂತ. ಹಾಗೆ ತಮಿಳುನಾಡಿನ ಹಣಕಾಸು ಬೇರೆ ರಾಜ್ಯಗಳದ್ದು ಈ ತರ ಎಲ್ಲ ಇದ್ದಮೇಲೆ ನಮ್ಮ ರಾಜ್ಯಕ್ಕೆ ಏನ್ ಹೇಳ್ತೀರಾ ಸರ್? ಈ ರಾಜ್ಯ ನೋಡಿ ಸಮೇ, ಎಲ್ಲಿ BJP ಆಡಳಿತದಲ್ಲಿರ್ತದೆ ಅಲ್ಲಿ ಕೋಮುವಾದ ಸಂಘರ್ಷಗಳು, ಇದೇ ರೀತಿಯಾದ ವಿಷ ಬೀಜಗಳನ್ನ ಬಿಸ್ಕೊಂಡೋದ್ರೆ ಹೇಗೆ ಸ್ವಾಮಿ ರಾಜ್ಯ ಮುನ್ನಡೆಸಬೇಕು? ಇದ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಯಾರು ಆಡಳಿತದಲ್ಲಿ ಇರತಕ್ಕಂಥ ಪಕ್ಷ ಮುಂದೆ ಬರಬೇಕು, ಮತ್ತೆ ನಮ್ಮ ಕಾನೂನಲ್ಲಿ ಇರತಕ್ಕಂಥ ಕಾಯ್ದೆಗಳನ್ನ ಜಾರಿ ಮಾಡಿ ಶಿಕ್ಷಿಸಬೇಕು. ಈಗ ಆಡಳಿತದಲ್ಲಿ ಇರತಕ್ಕಂಥ ಅವರನ್ನೇ ಇದನ್ನ ಪೋಷಣೆ ಮಾಡ್ತಾ ಇದಾರಲ್ಲ, ಏನ್ ಮಾಡಬೇಕು? ಅಧಿಕಾರಕ್ಕೆ ಬರೋದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹೊರತು ರಾಜ್ಯದ ಅಭಿವೃದ್ಧಿಗೆ ಕುಂಠಿತಗೊಳಿಸುತ್ತಲ್ವಲ್ಲ. ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗ್ತದೆ, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ಎಷ್ಟೋ ಜನ ಸಾಲ ಸೌಲಭ್ಯಗಳು ಮಾಡಿ ಮನೆಗಳು ಕಟ್ಟಿದ್ದಾರೆ, ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಸಾಲಗಳು ಮಕ್ಕಳುಗಳು ಸಾಲ ಮಾಡ್ಕೊಂಡು ಓದ್ತಾ ಇದ್ದಾರೆ, ಅವ್ರಿಗೆ ಭವಿಷ್ಯದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಸಿಗಬೇಕು, ಇಲ್ಲೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಇನ್ನೂ ಹೆಚ್ಚಿನ ರೀತಿ ವಿದೇಶಿ ಬಂಡವಾಳಗಳು ಬರಬೇಕು, ಇಲ್ಲಿ ಬಂಡವಾಳ ಹೂಡಬೇಕು, ನಮ್ಮ ಒಂದು ಸೌಕರ್ಯ ಉನ್ನತೀಕರಣ ಆಗಬೇಕು, ನಮ್ಮ ಕರ್ನಾಟಕದ ಜನ ಚೆನ್ನಾಗಿರಬೇಕು ಅಂತಲೇ ನಮ್ಮ ಆಸೆ, ನಮ್ಮ ಅಭಿಲಾಷೆ.